ಜಸ್ಟ್ 3 ಸೆಕೆಂಡ್ ನಲ್ಲಿ ಪ್ರೀತಿಗೆ ಬಿದ್ದೆ. ಲವರ್ ಬಗ್ಗೆ ರಶ್ಮಿಕಾ ಮಾತು. ಸ್ಯಾಂಡಲ್ವುಡ್ ನಟಿ ರಶ್ಮಿಕಾ ಮಂದಣ್ಣ ತಮ್ಮ ಮುದ್ದಾದ ಶ್ವಾನ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವ ಮೂಲಕ ಇವಳು ನನ್ನ ಹೃದಯವನ್ನ ಜಸ್ಟ್ 3 ಸೆಕೆಂಡ್ ನಲ್ಲಿ ಕದ್ದಿದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಬಾಲಿವುಡ್ ಸಿನಿಮಾದ ಚಿತ್ರೀಕರಣಕ್ಕೆ ಅಂತ ಕೆಲವು ದಿನಗಳ ಹಿಂದೆ ಮುಂಬೈಗೆ ಹಾರಿದ್ದ ರಶ್ಮಿಕಾ ಮಂದಣ್ಣ ಬಳಿಕ ಲಾಕ್ಡೌನ್ ಇಂದ ಮನೆಗೆ ಹಿಂತಿರುಗಿದ್ದಾರೆ. ಸದ್ಯ ಲಾಕ್ಡೌನ್ ಇಂದಾಗಿ ಮನೆಯಲ್ಲಿಯೇ ವಿಶ್ರಾಂತಿ ಪಡಿತಾರು. ರಶ್ಮಿಕಾ ತಮ್ಮ ಮುದ್ದಾದ ಶ್ವಾನದ ಜೊತೆಗೆ ಟೈಮ್ ಪಾಸ್ ಮಾಡ್ತಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ರಶ್ಮಿಕಾ ಶ್ವಾನದ ಜೊತೆಗೆ ಕ್ಲಿಕ್ಕಿಸಿಕೊಂಡಿರೋ ಕೆಲವೊಂದು ಫೋಟೋವನ್ನ ಹಂಚಿಕೊಂಡಿದ್ದು, ಹೊರ ಜಗತ್ತಿನ ಎಲ್ಲಾ ಗದ್ದಲಗಳ ಮಧ್ಯ ನಾನು ನನ್ನ ಖುಷಿಯನ್ನ ಕಂಡುಕೊಂಡಿದ್ದೇನೆ. ಇದು ನನ್ನನ್ನ ಇಡೀ ಸಮಯ ಬಹಳ ಖುಷಿಯಿಂದ ಇರಿಸುತ್ತೆ. ನಿಮ್ಮೆಲ್ಲರಿಗೂ ನನ್ನ ಪುಟ್ಟ ಔರವನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ನೀವು 3 ಸೆಕೆಂಡ್ ನಲ್ಲಿ ಪ್ರೀತಿಯಲ್ಲಿ ಬೀಳ್ಬೋದು, ಆದ್ರೆ ಅವಳು ನನ್ನ ಹೃದಯವನ್ನ ಜಸ್ಟ್ 3 ಸೆಕೆಂಡ್ ನಲ್ಲಿ ಕದ್ಲು ಅಂತ ಕ್ಯಾಪ್ಷನ್ ಅಲ್ಲಿ ಬರೆದುಕೊಂಡಿದ್ದಾರೆ. ಸ್ಯಾಂಡಲ್ವುಡ್ ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ಸಿನಿ ಜರ್ನಿ ಆರಂಭಿಸಿದ ರಶ್ಮಿಕಾ ಟಾಲಿವುಡ್ ಟಾಪ್ ನಟಿಯರಲ್ಲಿ ಒಬ್ಬರಾಗಿದ್ದು ಸದ್ಯ ಬಹು ಬೇಡಿಕೆಯ ನಟಿಯಾಗಿದ್ದಾರೆ. ಟಾಲಿವುಡ್ ಕಾಲಿವುಡ್ ಹಾಗೆ ಅದಷ್ಟೇ ಅಲ್ಲದೆ ಇದೀಗ ಬಾಲಿವುಡ್ ನತ್ತ ಮುಖ ಮಾಡಿರೋ ರಶ್ಮಿಕಾ ನಟ ಸಿದ್ಧಾರ್ಥ್ ಮಲ್ಹೋತ್ರಾಗೆ ನಾಯಕಿಯಾಗಿ ಮಿಷನ್ ಮಜ್ನು ಹಾಗೂ ಬಾಲಿವುಡ್ ಬಿಗ್ ಬಿ ಅಮಿತಾಭ್ ಬಚ್ಚನ್ ಜೊತೆ ಗುಡ್ ಬೈ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.